आत्मीय एला वीक्षक नमस्कार सीसी टिप्स ऑफिशियल चैनल तमेलू स्वागत वीक्षक वीडियो ना नीला नक्षे ब्लू प्रिंट मादरी वीक्षक नीला नक्षे मादरी अंदर नीला नक्षे ऐने अंशगळन्नु उदाहरण तक नीला नक्षे हाकि ಈ ವಿಡಿಯೋದಲ್ಲಿ ನಿಮಗೆ ವಿವರಿಸುತ್ತೇನೆ ವೀಕ್ಷಕರೇ ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಸಿದ್ಧದ ಬಗ್ಗೆ ಈ ಹಿಂದೆ ನಾನು ನನ್ನ ಚಾನೆಲ್ ಅಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿತ್ತು ಈ ವಿಡಿಯೋದಲ್ಲಿ ನಾವು ಬ್ಲೂ ಪ್ರಿಂಟ್ ಅನ್ನು ಸಿದ್ಧತೆ ಮಾಡ್ಕೋಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ಸಿದ್ಧತೆ ಮಾಡ್ಕೊಂಡು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ವೀಕ್ಷಕರೇ ನೀಲನಕ್ಷೆಯ ಮಾದರಿ ಅಂದ್ರೆ ನೀಲನಕ್ಷೆಯಲ್ಲಿ ಏನೆಲ್ಲ ಇರಬೇಕು ಅಂತ ಹೇಳ್ಬಿಟ್ಟು ಪ್ರಾಮುಖ್ಯತಾ ಪಟ್ಟಿ ಅಂದ್ರೆ ವೇಟೇಜ್ ಲಿಸ್ಟ್ ಅಂದ್ರೆ ಯಾವೆಲ್ಲ ಅಂಶಗಳಿಗೆ ಯಾವ ರೀತಿಯ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಥವಾ ವೇಟೇಜ್ ಅನ್ನು ಕೊಡಬೇಕು ಎನ್ನುವುದರ ಬಗ್ಗೆ ಒಂದಷ್ಟು ಅಂಶಗಳಿದವೆ ಪ್ರಾಮುಖ್ಯತಾ ಪಟ್ಟಿ ಬಗ್ಗೆ ವೇಟೇಜ್ ಲಿಸ್ಟ್ ಬಗ್ಗೆ ಉದ್ದಿಷ್ಟವಾರು ಪ್ರಶ್ನೆಗಳ ಸ್ವರೂಪವಾರು ಕ್ಲಿಷ್ಟತೆಯ ಮಟ್ಟವಾರು ಘಟಕ ಅಥವಾ ಘಟಕಾಂಶ ಅಥವಾ ಸಾಮರ್ಥ್ಯವಾರು ಪ್ರಾಮುಖ್ಯತೆ ಪಟ್ಟಿನ ಮೊದಲು ಸಿದ್ಧಪಡಿಸಿಕೊಳ್ಳಬೇಕು ಮೊದಲಿಗೆ ಈ ಉದ್ದಿಷ್ಟವಾರು ಪ್ರಾಮುಖ್ಯತೆ ಪಟ್ಟಿ ಏನು ವಿಷಯಕ್ಕೆ ಬಂದ್ರೆ ಭಾಷಾ ವಿಷಯಗಳಲ್ಲಿ ಒಂದು ರೀತಿಯ ಉದ್ದಿಷ್ಟಗಳು ಇರುತ್ತೆ ಐಚ್ಛಿಕ ವಿಷಯಗಳಿಗೆ ಬಂದ್ರೆ ಅದರದೇ ಆದ ಉದ್ದಿಷ್ಟಗಳು ಇರುತ್ತೆ आया विषय संबंध पटते उद्दिष्ट अलव आ उद्दिष्ट संबंध पटते वेटेज को आनंतर प्रश्न स्वरूपवार प्रश्न पत्रिक रीतिया प्रश्न अलव यीतिया प्रश्न आद्यतन को प्रश्न स्वरूपवार वेटेज लिस्ट आनंतर क्लिष्ट मटवार ಪ್ರಶ್ನೆ ಪತ್ರಿಕೆಯಲ್ಲಿ ಅಳವಡಿಸುವಂತ ಪ್ರಶ್ನೆಗಳ ಕ್ಲಿಷ್ಟತೆ ಹೇಗಿರಬೇಕು ಸುಲಭವಾಗಿರಬೇಕಾ ಅಥವಾ ಅತಿ ಸುಲಭವಾಗಿರಬೇಕಾ ಸಾಧಾರಣವಾಗಿರಬೇಕಾ ಕ್ಲಿಷ್ಟತೆಯ ಪ್ರಶ್ನೆಗಳು ಎಷ್ಟು ಇರಬೇಕು ಎನ್ನುವುದರ ಬಗ್ಗೆ ಒಂದು ವೇಟೇಜ್ ಲಿಸ್ಟ್ ಅನ್ನು ಮಾಡ್ಕೋಬೇಕಾಗುತ್ತೆ ಆನಂತರ ಘಟಕ ಅಥವಾ ಘಟಕಾಂಶ ಅಥವಾ ಸಾಮರ್ಥ್ಯವಾರು ನಾವು ಯಾವ ವಿಷಯಕ್ಕೆ ನೀಲನಕ್ಷೆಯನ್ನು ತಯಾರು ಮಾಡ್ತಿದ್ವೋ ಅಥವಾ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಿದ್ವೋ ಆ ವಿಷಯಕ್ಕೆ ಆ ವಿಷಯದಲ್ಲಿ ಆ ಒಂದು ಮೌಲ್ಯಮಾಪನಕ್ಕೆ ಒಳಪಡತಕ್ಕಂತ ಘಟಕಗಳೇನಿದವೆ ಆ ಘಟಕಗಳಾಗಬಹುದು ಅಥವಾ ಆ ಘಟಕಗಳಲ್ಲಿನ ಘಟಕಾಂಶಗಳ ಆಧಾರದ ಮೇಲೆ ಅಥವಾ ಆ ಘಟಕದಲ್ಲಿ ಇರುವ ಸಾಮರ್ಥ್ಯಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ತೆಗೆಯಬೇಕಾಗುತ್ತೆ ಉದಾಹರಣೆಯಾಗಿ ಒಂದು ಘಟಕದಲ್ಲಿ ಒಂದಷ್ಟು ಘಟಕಾಂಶಗಳು ಅಥವಾ ಸಾಮರ್ಥ್ಯಗಳು ಇರುತ್ತೆ ಆ ಎಲ್ಲಾ ಸಾಮರ್ಥ್ಯಗಳಿಗೂ ಪ್ರಶ್ನೆಗಳನ್ನು ತೆಗೆಯಬಹುದು ಅಥವಾ ಯಾವ ಸಾಮರ್ಥ್ಯಗಳಿಗೆ ಒತ್ತು ಕೊಡುತ್ತಿರೋ ಆದ್ಯತೆ ಕೊಡುತ್ತಿರೋ ಆ ಒಂದು ಸಾಮರ್ಥ್ಯಗಳಿಗೆ ಹೆಚ್ಚಿನ ಪ್ರಶ್ನೆಗಳನ್ನು ತೆಗೆಯಬೇಕಾಗುತ್ತೆ ಇಲ್ಲಿ ಅದು ಸಹ ಒಂದು ಆದ್ಯತೆ ಆಗುತ್ತೆ ಯಾವ ಸಾಮರ್ಥ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಯಾವಾಗ ಘಟಕಾಂಶಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋದು ಇದು ವಿಶೇಷವಾಗಿ 2021 22ನೇ ಸಾಲಿನ ಮೌಲ್ಯಮಾಪನ ಏನಿದೆ ಸಂಕಲನಾತ್ಮಕ ಮೌಲ್ಯಮಾಪನ ಇದರಲ್ಲಿ ಈ ಸಾಮರ್ಥ್ಯವಾರು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಯಾಕೆಂದರೆ ಡಿಎಸ್ಸಿಆರ್ಟಿ ಅವರು ನೀಡಿರುವ ಸಂಪನ್ಮೂಲದ ಪ್ರಕಾರ ನೀಲನಕ್ಷೆಯನ್ನು ಅಥವಾ ಪ್ರಶ್ನೆಗಳನ್ನು ತೆಗೆಯಬೇಕಾಗುತ್ತೆ ಆ ಒಂದು ಸಂಪನ್ಮೂಲದಲ್ಲಿ ಒಂದೊಂದು ಘಟಕದಲ್ಲಿ ಒಂದಷ್ಟು ಸಾಮರ್ಥ್ಯಗಳನ್ನು ಕೈಬಿಡಲಾಗಿದೆ ಇಂತಿಷ್ಟೇ ಸಾಮರ್ಥ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅವುಗಳನ್ನು ಬೋಧಿಸಲಾಗಿದೆ ಹಾಗಾಗಿ ಆ ಬೋಧಿಸಲಾದ ಸಾಮರ್ಥ್ಯಗಳಿಗೆ ಮಾತ್ರ ಪ್ರಶ್ನೆಗಳನ್ನು ತೆಗೆಯಬೇಕಾಗಿದೆ ಅಲ್ಲಿ ಈ ಒಂದು ವೇಟೇಜ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಆನಂತರ ಪ್ರಶ್ನೆಗಳ ಸಂಗ್ರಹ ಏನೆಲ್ಲ ಬೋಧನೆ ಆಗಿರುತ್ತೆ ಯಾವೆಲ್ಲ ಕಲಿಕಾ ಸಾಮರ್ಥ್ಯಗಳನ್ನು ಬೋಧನೆ ಮಾಡಿರುತ್ತೀವೆಯೋ ಅವುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬೇಕು ಸುಲಭವಾದ ಪ್ರಶ್ನೆ ಆಗಬಹುದು ಅತಿ ಸುಲಭವಾದ ಪ್ರಶ್ನೆ ಆಗಬಹುದು ಕಠಿಣವಾದ ಪ್ರಶ್ನೆಗಳು ಸಾಧಾರಣವಾದ ಪ್ರಶ್ನೆಗಳು ಈ ರೀತಿ ಪ್ರಶ್ನೆಗಳನ್ನು
ವಿಭಾಗಿಸಿ ವರ್ಗೀಕರಿಸಿ ಒಂದಷ್ಟು ಪ್ರಶ್ನೆಗಳನ್ನು ಸಂಗ್ರಹ ಮಾಡ್ಕೋಬೇಕಾಗುತ್ತೆ. ಆನಂತರ ನೀಲನಕ್ಷೆ ಹಾಕೋದು. ನಾನೀಗ ವಿಡಿಯೋದ ಮುಂದಿನ ಭಾಗದಲ್ಲಿ ಒಂದು ಹಾಳೆಯಲ್ಲಿ ಅದನ್ನು ಬರೆದು ನಿಮಗೆ ವಿವರಿಸುತ್ತೇನೆ. ಪ್ರಶ್ನೆಗಳ ವಿಶ್ಲೇಷಣೆ, ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಇದು ಯಾವ ಘಟಕದಿಂದ ಯಾವ ಸಾಮರ್ಥ್ಯದಿಂದ ತೆಗೆದುಕೊಳ್ಳಲಾಗಿದೆ, ಇದರ ಉದ್ದೇಶ ಏನು, ಎಲ್ಲ ಒಂದು ಮುಂದಿನ ವಿಡಿಯೋದ ಮುಂದಿನ ಭಾಗದಲ್ಲಿ ವಿವರಿಸುತ್ತೇನೆ. ಆನಂತರ ಕೀ ಉತ್ತರಗಳು ಸಹ, ಇವು ಸಹ ಪ್ರಶ್ನೆ ಪತ್ರಿಕೆ ತಯಾರಿ ಮಾಡಿದ ಮೇಲೆ ಕೀ ಉತ್ತರವನ್ನು ಸಹ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ವೀಕ್ಷಕರ, ನಾವೀಗ ವಿಡಿಯೋದ ಮುಂದಿನ ಭಾಗದಲ್ಲಿ ಒಂದು ಮಾದರಿ ಬ್ಲೂ ಪ್ರಿಂಟು ಮತ್ತು ಕೀ ಆನ್ಸರ್ಸು ಮತ್ತು ವೇಟೇಜ್ ಪಟ್ಟಿಗಳು ಮತ್ತು ಸಾಮರ್ಥ್ಯಕ್ಕೆ ತಕ್ಕಂಥ ಪ್ರಶ್ನೆಗಳನ್ನು ತೆಗೆದಿರೋದನ್ನು ನೋಡೋಣ. ವೀಕ್ಷಕರೇ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಒಂದು ಕ್ಲಾರಿಫಿಕೇಷನ್ನು ಕೊಡ್ತಾ ಇದ್ದೀನಿ ನಾನು. ನಮ್ಮ ವೀಕ್ಷಕರು ಒಂದಷ್ಟು ಕಾಮೆಂಟ್ಸನ್ನು ಕೇಳಿದರು. ಅದು 2021-22 ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನದ ಬಗ್ಗೆ, ಅದರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಾ ನಾನು ವಿಡಿಯೋದ ಮುಂದಿನ ಭಾಗಕ್ಕೆ ಹೋಗ್ತೇನೆ. ವೀಕ್ಷಕರೇ, 1-5 ತರಗತಿಗೆ 20 ಲಿಖಿತ 20 ಮೌಖಿಕ, ಒಟ್ಟು 40 ಸಂಕಲನಾತ್ಮಕ ಮೌಲ್ಯಮಾಪನ. 1-5 ತರಗತಿಗಳಿಗೆ ಲಿಖಿತ 20 ಮೌಖಿಕ 20 ಒಟ್ಟು 40 ಅಂಕಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕು ಇಲಾಖೆ ಸೂಚನೆಯಂತೆ. ಆನಂತರ 1-5 ತರಗತಿಗಳಿಗೆ ಇನ್ನೊಂದು ಸ್ವಲ್ಪ ಸಣ್ಣ ಬದಲಾವಣೆ ಇದೆ. 1-5 ತರಗತಿಗಳ ಇಂಗ್ಲೀಷ್ ಭಾಷೆಗೆ ಮಾತ್ರ ಲಿಖಿತ 10 30 ಮೌಖಿಕ ಒಟ್ಟು 40 ಅಂಕಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ. ಆನಂತರ 6-8 ತರಗತಿ ವಿಭಾಗಕ್ಕೆ ಬಂದರೆ ಲಿಖಿತ 30 10 ಮೌಖಿಕ ಒಟ್ಟು 40 ಅಂಕಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕು. ಇದು 2021-22 ಶೈಕ್ಷಣಿಕ ಪರ್ಯಾಯ ಶೈಕ್ಷಣಿಕ ಯೋಜನೆಯಡಿಯಲ್ಲಿ 2021-22 ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಸೀಮಿತವಾದಂತಹ ವಿಚಾರ. ವೀಕ್ಷಕರಲ್ಲಿ ಈ 40 ಅಂಕಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ನಡೆಯುತ್ತೆ. 1-8 ತರಗತಿವರೆಗೂ ಸಹ ಸಂಕಲನಾತ್ಮಕ ಮೌಲ್ಯಮಾಪನ 40 ಅಂಕಗಳಿಗೆ ನಡೆಯುತ್ತೆ, ಅದರಲ್ಲಿ ಮೌಖಿಕವೂ ಸೇರಿರುತ್ತೆ. ಇದರ ಬಗ್ಗೆ ನಾನು ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ. 2021-22 ಸಾಲಿನ ಪರ್ಯಾಯ ಶೈಕ್ಷಣಿಕ ಯೋಜನೆಯಡಿಯಲ್ಲಿ ಮೌಲ್ಯಮಾಪನ ವಿನ್ಯಾಸ ಅಂತೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಸಾಧ್ಯವಾದವರು, ಆಸಕ್ತಿ ಇರತಕ್ಕಂಥವರು ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ವೀಕ್ಷಕರಿಗೆ, ನಾವು ಈ ವಿಡಿಯೋದ ಮುಂದಿನ ಭಾಗವಾದ ಒಂದು ಮುದ್ರಿತ ಹಾಳೆಗಳಿಗೆ ಹೋಗೋಣ. ವೀಕ್ಷಕರೇ, ಈಗ ನಾವು ಒಂದು ಬ್ಲೂ ಪ್ರಿಂಟ್ ಮಾದರಿಯನ್ನು ನೋಡೋಣ. ನಾನಿಲ್ಲಿ ಉದಾಹರಣೆಯಾಗಿ 7 ತರಗತಿಯ ಗಣಿತ ವಿಷಯಕ್ಕೆ ಬ್ಲೂ ಪ್ರಿಂಟನ್ನು ಮಾದರಿಯಾಗಿ ರಚನೆ ಮಾಡಿದ್ದೀನಿ. ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲಿಗೆ ವೇಟೇಜ್ ಲಿಸ್ಟ್ ಪ್ರಾಮುಖ್ಯತಾ ಪಟ್ಟಿ ಇದೆ. ಇಲ್ಲಿ ಉದ್ದಿಷ್ಟವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ, ಪ್ರಶ್ನೆಗಳ ಸ್ವರೂಪವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ, ಆನಂತರ ಕಠಿಣತೆಯ ಮಟ್ಟವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ, ಕೊನೆಗೆ ಈ ಪ್ರಶ್ನೆಗಳ ವಿಶ್ಲೇಷಣೆ ಮಾಡುವಾಗ ಘಟಕಗಳ ಅಥವಾ ಸಾಮರ್ಥ್ಯಗಳ ವಾರು ಆದ್ಯತಾ ಪಟ್ಟಿಯನ್ನು ರಚನೆ ಮಾಡಲಾಗಿದೆ. ಇಲ್ಲಿ 7 ತರಗತಿಯ ಗಣಿತ ಐಚ್ಛಿಕ ವಿಷಯ ಆಗಿರೋದ್ರಿಂದ ಉದ್ದಿಷ್ಟಗಳು ಜ್ಞಾನ, ತಿಳುವಳಿಕೆ, ಅನ್ವಯ ಕೌಶಲ ಬರುತ್ತೆ. ಭಾಷಾ ವಿಷಯಗಳಲ್ಲಿ ಬೇರೆ ರೀತಿಯ ಕೌಶಲಗಳು ಬರುತ್ತೆ. ಇಲ್ಲಿ ನಾನು ಉದಾಹರಣೆಯಾಗಿ ತಗೊಂಡಿರೋದು ಜ್ಞಾನಕ್ಕೆ 25%, ತಿಳುವಳಿಕೆ 45%, ಅನ್ವಯ 10%, ಕೌಶಲ 20%, ಒಟ್ಟು 100% ಆಯಿತು. ಇಲ್ಲಿ ಜ್ಞಾನಕ್ಕೆ 25% ಕೊಟ್ಟರೆ 40 ಅಂಕಗಳಿಗೆ 10 ಅಂಕ ಆಗುತ್ತೆ. ತಿಳುವಳಿಕೆಗೆ 45% ಕೊಟ್ಟರೆ 40 ಅಂಕಗಳಿಗೆ 18 ಅಂಕಗಳು ಬರುತ್ತೆ. ಅನ್ವಯಕ್ಕೆ 10% ಕೊಟ್ಟಾಗ 40 ಅಂಕಗಳಿಗೆ 4 ಅಂಕಗಳು, ಕೌಶಲ 20% ಕೊಟ್ಟರೆ 40 ಅಂಕಗಳಿಗೆ 8 ಅಂಕಗಳು ಬರುತ್ತೆ. ಆನಂತರ ಪ್ರಶ್ನೆಗಳಿಗೂ ಅದೇ ರೀತಿ ನಾವು ಮಾಡ್ಕೋಬೋದು. ಇಲ್ಲಿ ಜ್ಞಾನಕ್ಕೆ 25% ಕೊಟ್ಟಾಗ 24 ಪ್ರಶ್ನೆಗಳಿಗೆ 6 ಪ್ರಶ್ನೆ ಆಗುತ್ತೆ. ಈ ರೀತಿ ನಾವು ಶೇಕಡ, ಅಂಕ ಮತ್ತು ಪ್ರಶ್ನೆ ಈ 3ಕ್ಕೂ ಅನ್ವಯಿಸಿಕೊಂಡು ಈ ಉದ್ದಿಷ್ಟವಾರು ಅಂಕ ಮತ್ತು ಪ್ರಶ್ನೆಗಳನ್ನು
ಹಂಚಿಕೆ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಪ್ರಶ್ನೆಗಳ ಸ್ವರೂಪವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ ಮಾಡ್ಕೋಬೇಕು. ಕಠಿಣತೆಯ ಮಟ್ಟವಾರು ಸಹ ಮಾಡ್ಕೋಬೇಕು. ಅನಂತರ ಘಟಕಾಂಶಗಳು ಅಥವಾ ಘಟಕಗಳು ಅಥವಾ ಸಾಮರ್ಥ್ಯಗಳು ಸಹ ಇದೇ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ವೀಕ್ಷಕರೇ, ನಾವೀಗ ಮುಂದೆ ಹೋಗೋದಾದರೆ ಇಲ್ಲಿ ಬ್ಲೂ ಪ್ರಿಂಟ್ ಅಂತ ಇದೆ, ನೀಲನಕ್ಷೆ, ಒಂದು ಮಾದರಿಯಾಗಿ ನಾವು ಸೆವೆಂತ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಬೇಸ್ಡ್ ಆನ್ ಸೆಕೆಂಡ್ ಸೆಮಿಸ್ಟರ್ ಬ್ಲೂ ಪ್ರಿಂಟು 2021-22 ಇಲ್ಲಿ ಎರಡನೇ ಸೆಮಿಸ್ಟರ್ ಆಧಾರವಾಗಿ ಇಟ್ಕೊಂಡು ಈ ಒಂದು ಬ್ಲೂ ಪ್ರಿಂಟನ್ನು ತಯಾರು ಮಾಡಲಾಗಿದೆ. ವೀಕ್ಷಕರೇ, ಇಲ್ಲಿ ಬ್ಲೂ ಪ್ರಿಂಟ್ ಎಂದಾಕ್ಷಣ ಇಲ್ಲಿ ಪ್ರಧಾನವಾಗಿ ಸ್ಕಿಲ್ಗಳ ಆಧಾರದ ಮೇಲೆ ಅಥವಾ ಉದ್ದಿಷ್ಟಗಳ ಆಧಾರದ ಮೇಲೆ ಇರುತ್ತೆ. ಇಲ್ಲಿ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ ಒಟ್ಟು. ಇಲ್ಲಿ ಘಟಕಗಳ ಹೆಸರನ್ನು ನಾವಿಲ್ಲಿ ಬರೆದುಕೊಳ್ಳಲಾಗಿದೆ. ವೀಕ್ಷಕರೇ, 2021-22 ಸಾಲಿನಲ್ಲಿ ನಾವು ಈ ಘಟಕಗಳಲ್ಲಿ ಎಲ್ಲ ಸಾಮರ್ಥ್ಯಗಳಿಗೂ ಪ್ರಶ್ನೆಗಳನ್ನು ತೆಗೆಯುವ ಹಾಗಿಲ್ಲ. ಯಾಕಂದರೆ ಇಲಾಖೆಯ ನಿರ್ದಿಷ್ಟಪಡಿಸಿದ ಆಯ್ಕೆ ಮಾಡಿ ನೀಡಿದಂತಹ ಸಾಮರ್ಥ್ಯಗಳಿಗೆ ಮಾತ್ರ ಪ್ರಶ್ನೆಗಳನ್ನು ತೆಗೆಯಬೇಕಾಗಿದೆ. ಇಲ್ಲಿ ನಾನು ಉದಾಹರಣೆಗೆ ಪರಿಮಾಣಗಳ ಹೋಲಿಕೆ ಎನ್ನುವ ಘಟಕದ ಹೆಸರನ್ನು ಬರ್ಕೊಂಡಿದ್ದೇನೆ. ಆ ಘಟಕದಲ್ಲಿ ಜ್ಞಾನಕ್ಕೆ ಎಷ್ಟು ಪ್ರಶ್ನೆ, ತಿಳುವಳಿಕೆಗೆ ಎಷ್ಟು ಪ್ರಶ್ನೆ, ಅನ್ವಯಕ್ಕೆ ಎಷ್ಟು ಪ್ರಶ್ನೆ, ಕೌಶಲಕ್ಕೆ ಎಷ್ಟು ಪ್ರಶ್ನೆ ಬರ್ಕೊಂಡು ಒಟ್ಟು ಅಂಕ, ಒಟ್ಟು ಪ್ರಶ್ನೆ ಬರ್ಕೊಂಡಿದ್ದೀನಿ. ಆದರೆ ಪರಿಮಾಣಗಳ ಹೋಲಿಕೆ ಈ ಘಟಕದಲ್ಲಿ ಇರುವ ಎಲ್ಲ ಸಾಮರ್ಥ್ಯಗಳಿಗೂ 2021-22 ಪ್ರಶ್ನೆ ತೆಗೆದಿಲ್ಲ. ಯಾಕಂದರೆ 2021-22 ಪರಿಮಾಣಗಳ ಹೋಲಿಕೆ ಎನ್ನುವ ಘಟಕದಲ್ಲಿ ಎಲ್ಲ ಸಾಮರ್ಥ್ಯಗಳನ್ನು ಇಲಾಖೆ ನಿಗದಿಪಡಿಸಿಲ್ಲ. ಒಂದಷ್ಟು ಸಾಮರ್ಥ್ಯಗಳನ್ನು ಮಾತ್ರ ನಿಗದಿಪಡಿಸಿದೆ. ಅದು ನಾನು ಮುಂದಿನ ಹಂತದಲ್ಲಿ ನಾನು ಎಲ್ಲ ಬರ್ಕೊಂಡಿದ್ದೀನಿ, ಯಾವ್ಯಾವ ಸಾಮರ್ಥ್ಯಗಳಿಗೆ ಏನೇನು ಪ್ರಶ್ನೆ ತೆಗೆದಿದ್ದೀನಿ ಅಂತೇಳಿ. ಇಲ್ಲಿ ಆ ಸಾಮರ್ಥ್ಯಗಳೆಲ್ಲ ಹೆಸರು ಬರೆಯುವುದಕ್ಕೆ ಆಗೋದಿಲ್ಲ ಅಂತೇಳಿ ಆ ಘಟಕದ ಹೆಸರನ್ನು ಮಾತ್ರ ಬರೆಯಲಾಗಿದೆ. ಮುಂದಿನ ಪುಟಗಳಲ್ಲಿ ಆ ಘಟಕದಲ್ಲಿ ಯಾವ ಸಾಮರ್ಥ್ಯಗಳಿಗೆ ಯಾವ ಪ್ರಶ್ನೆಗಳನ್ನು ತೆಗೆಯಲಾಗಿದೆ ಅನ್ನೋದನ್ನು ನಾವು ಇಲ್ಲಿ ಪಟ್ಟಿ ಮಾಡಿದ್ದೀನಿ. ಇಲ್ಲಿ ಎರಡನೇ ಘಟಕ ಭಾಗಲಬ್ಧ ಸಂಖ್ಯೆಗಳು, ಇದರಲ್ಲಿ ಜ್ಞಾನಕ್ಕೆ ಒಂದು, ತಿಳುವಳಿಕೆಗೆ ಒಂದು ಪ್ರಶ್ನೆ, ಅನ್ವಯಕ್ಕೆ ಒಂದು ಪ್ರಶ್ನೆ, ಕೌಶಲಕ್ಕೆ ಒಂದು ಪ್ರಶ್ನೆ. ಈ ರೀತಿ ನಾವು ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ ಒಟ್ಟು ಈ ರೀತಿ ನಾವು ವಿಭಾಗವಾರು ಈ ಘಟಕವಾರು ಪ್ರಶ್ನೆಗಳನ್ನು ಮತ್ತು ಅಂಕಗಳನ್ನು ನಿಗದಿಪಡಿಸಿಕೊಳ್ಳಬೇಕು. ಇಲ್ಲಿ ಒಟ್ಟು 8 ಘಟಕಗಳಿದೆ. 8 ಘಟಕಗಳಿಗೆ ಸೇರಿ ಜ್ಞಾನ ಈ ಒಂದು ಉದ್ದಿಷ್ಟದಲ್ಲಿ ಪ್ರಶ್ನೆಗಳ ಸ್ವರೂಪ ವಸ್ತುನಿಷ್ಠ, ಕಿರು ಉತ್ತರ, ದೀರ್ಘ ಉತ್ತರ, ಈ ಮೂರೂ ಉತ್ತರಗಳು ಅಂದರೆ ಜ್ಞಾನ ಇದರಲ್ಲಿ 3 ರೀತಿಯ ಪ್ರಶ್ನೆಗಳ ಸ್ವರೂಪ ಬರುತ್ತೆ. ವಸ್ತುನಿಷ್ಠ, ಕಿರು ಉತ್ತರ, ದೀರ್ಘ ಉತ್ತರ, ಈ 3 ರೀತಿಯ ವಿಧದ ಪ್ರಶ್ನೆಗಳಿಗೆ ಸೇರಿ ಎಷ್ಟು ಪ್ರಶ್ನೆಗಳನ್ನು, ಎಷ್ಟು ಅಂಕಗಳನ್ನು ಮಾಡಿದ್ದೀವಿ ಅಂತ ಇಲ್ಲಿ ಗೊತ್ತಾಗುತ್ತೆ. ವೀಕ್ಷಕರು ನೋಡಿ, ಇಲ್ಲಿ ಜ್ಞಾನ ಉದ್ದಿಷ್ಟದಲ್ಲಿ ಪರಿಮಾಣಗಳ ಹೋಲಿಕೆಯಲ್ಲಿ ವಸ್ತುನಿಷ್ಠ ಪ್ರಶ್ನೆ 1, ಇಲ್ಲಿ ಆವರಣದ ಒಳಗಡೆ ಇರುವುದು ಅಂಕ, ಆವರಣದ ಹೊರಗೆ ಇರುವುದು ಪ್ರಶ್ನೆ ಸಂಖ್ಯೆ, 1 ಪ್ರಶ್ನೆ 1 ಅಂಕದ್ದು. ಭಾಗಲಬ್ಧ ಸಂಖ್ಯೆಗಳು ಈ ಒಂದು ಘಟಕದಲ್ಲಿ ವಸ್ತುನಿಷ್ಠ 1 ಪ್ರಶ್ನೆ 1 ಅಂಕ, ಪ್ರಾಯೋಗಿಕ ರೇಖಾಗಣಿತದಲ್ಲಿ ಜ್ಞಾನದಲ್ಲಿ ವಸ್ತುನಿಷ್ಠದಲ್ಲಿ 1 ಪ್ರಶ್ನೆ 1 ಅಂಕ. ಆನಂತರ ಕಿರು ಉತ್ತರದಲ್ಲಿ ಸಮಮಿತಿ ಎನ್ನುವ ಘಟಕದಲ್ಲಿ 1 ಪ್ರಶ್ನೆಯನ್ನು, 2 ಅಂಕದ ಪ್ರಶ್ನೆಯನ್ನು ನೀಡಲಾಗಿದೆ. ಘನಾಕೃತಿಗಳು ಎನ್ನುವ ಘಟಕದಲ್ಲಿ 1 ಪ್ರಶ್ನೆ ನೀಡಲಾಗಿದೆ, 2 ಅಂಕದ್ದು. ಆನಂತರ ದೀರ್ಘ ಉತ್ತರ ಅಂಕಣದಲ್ಲಿ ಘಾತಗಳು ಮತ್ತು ಘಾತಾಂಕಗಳು ಎನ್ನುವ ಘಟಕದಲ್ಲಿ ಒಂದು ದೀರ್ಘ ಉತ್ತರದ ಪ್ರಶ್ನೆಯನ್ನು ನೀಡಲಾಗಿದೆ, 1 ಪ್ರಶ್ನೆ ನೀಡಿದ್ದೀವಿ, ಅಂಕಗಳು 3. ಈ ರೀತಿ ಇವೆಲ್ಲ ನಾವು ಒಟ್ಟಾರೆ ಕೂಡಿದಾಗ ಈ ವಸ್ತುನಿಷ್ಠ, ಜ್ಞಾನದಲ್ಲಿ ವಸ್ತುನಿಷ್ಠ ಏನಿದೆ, 3 ಪ್ರಶ್ನೆಗಳು 3 ಅಂಕಗಳು, ಕಿರು ಉತ್ತರಗಳು 2 ಪ್ರಶ್ನೆಗಳು 4 ಅಂಕಗಳು, ದೀರ್ಘ ಉತ್ತರ 1 ಪ್ರಶ್ನೆ 3 ಅಂಕಗಳು, ಒಟ್ಟು ಇವನ್ನೆಲ್ಲ ಸೇರಿಸಿದರೆ 6 ಪ್ರಶ್ನೆಗಳು 10 ಅಂಕಗಳಾಗುತ್ತೆ. ಈ ಜ್ಞಾನದಲ್ಲಿ 3 ರೀತಿಯ ಪ್ರಶ್ನೆಗಳಿಗೂ ಸೇರಿ 6 ಪ್ರಶ್ನೆಗಳು 10 ಅಂಕಗಳಾಗುತ್ತೆ. ಇದು ಆ ವೇಟೇಜಲ್ಲಿ ನೀವು ನೋಡ್ಬೋದು. ವೇಟೇಜಲ್ಲಿ ಇದು ನೋಡಿರಿ, ಜ್ಞಾನದಲ್ಲಿ 25%ಗೆ 10 ಅಂಕಗಳಿಗೆ 6 ಪ್ರಶ್ನೆ ಅಂತ ಹೇಳಿದ್ವಲ್ಲ, ಇಲ್ಲಿದೆ ನೋಡಿ 6 ಪ್ರಶ್ನೆ 10 ಅಂಕ. ಈ ರೀತಿ ಈಗ ನಾವು ಜ್ಞಾನದ ವಿಚಾರವನ್ನು ನಾವು ಇಲ್ಲಿ ಮುಗಿಸಿದ್ವಿ. ಈಗ ತಿಳುವಳಿಕೆ ವಿಚಾರಕ್ಕೆ ಬಂದರೆ ಅಲ್ಲಿಯೂ ಸಹ ವಸ್ತುನಿಷ್ಠ, ಕಿರು ಉತ್ತರ, ದೀರ್ಘ ಉತ್ತರ ಇವು ಪ್ರಶ್ನೆಗಳ ಸ್ವರೂಪಗಳಿಲ್ಲಿ. ಪರಿಮಾಣಗಳ ಹೋಲಿಕೆ 1 ಪ್ರಶ್ನೆ 2 ಅಂಕದ್ದು, ಭಾಗಲಬ್ಧ ಸಂಖ್ಯೆಗಳು 1 ಪ್ರಶ್ನೆ 2 ಅಂಕದ್ದು, ಪ್ರಾಯೋಗಿಕ ರೇಖಾಗಣಿತ 1 ಪ್ರಶ್ನೆ 2 ಅಂಕದ್ದು, ಅದೇ ಘಟಕದಲ್ಲಿ ಒಂದು ದೀರ್ಘ ಉತ್ತರ ಪ್ರಶ್ನೆ ಇದೆ, 1 ಪ್ರಶ್ನೆ 4 ಅಂಕದ್ದು, ಸುತ್ತಳತೆ ಮತ್ತು ವಿಸ್ತೀರ್ಣ ಘಟಕದಲ್ಲಿ 1 ಪ್ರಶ್ನೆ 1 ಅಂಕದ್ದು, ಕಿರು ಉತ್ತರದಲ್ಲಿ 1 ಪ್ರಶ್ನೆ 2 ಅಂಕದ್ದು, ಬೀಜೋಕ್ತಿಗಳು ಘಟಕದಲ್ಲಿ ವಸ್ತುನಿಷ್ಠದಲ್ಲಿ 1 ಪ್ರಶ್ನೆ 1 ಅಂಕದ್ದು, ಕಿರು ಉತ್ತರದಲ್ಲಿ 1 ಪ್ರಶ್ನೆ 1 ಅಂಕದ್ದು. ವೀಕ್ಷಕರಿಗೆ
ಈಗ ಒಂದು ಸ್ವಲ್ಪ ನಿಮಗೆ ಸಂಶಯ ಬಂದಿರಬಹುದು ಕಿರು ಉತ್ತರ ಎಂದಾಕ್ಷಣ ಎರಡು ಅಂಕದ್ದು ಅಂತ ಇಲ್ಲೆಲ್ಲ ನಾವು ಹೇಳಿದೀವಿ ಆದರೆ ಇಲ್ಲಿ ಒಂದು ಅಂಕದ್ದು ಸಹ ನಾವು ಕಿರು ಉತ್ತರ ಅಂತ ಹೇಳಿ ಪ್ರಶ್ನೆಯನ್ನು ಕೊಡಬಹುದು ಇಲ್ಲಿ ಕಿರು ಉತ್ತರ ಎಂದಾಕ್ಷಣ ಅದು ಅಂಕಗಳ ಮೇಲೆ ನಿರ್ಧಾರ ಆಗಬಾರದು ಪ್ರಶ್ನೆಗಳ ಸ್ವರೂಪ ಯಾವತ್ತೂ ಅಂಕಗಳ ಮೇಲೆ ನಿರ್ಧಾರ ಆಗಬಾರದು ಇಲ್ಲಿ ವಸ್ತುನಿಷ್ಠ ಆಗಿರಬಹುದು ಕಿರು ಉತ್ತರ ಆಗಿರಬಹುದು ದೀರ್ಘ ಉತ್ತರ ಆಗಿರಬಹುದು ಇವು ಪ್ರಶ್ನೆಗಳ ಸ್ವರೂಪಗಳಾಗಿದವೆ ಈ ಪ್ರಶ್ನೆಗಳ ಸ್ವರೂಪಗಳು ಅಂಕಗಳ ಆಧಾರದ ಮೇಲೆ ನಿರ್ಧಾರಿತವಾಗಬಾರದು ಯಾಕೆಂತ ಹೇಳಿದ್ರೆ ಕಿರು ಉತ್ತರದಲ್ಲೂ ಸಹ ಒಂದು ಅಂಕದ ಪ್ರಶ್ನೆ ಇರಬಹುದು ಎರಡು ಅಂಕದ ಪ್ರಶ್ನೆನೂ ಇರಬಹುದು ಈಗ ವಸ್ತುನಿಷ್ಠ ಪ್ರಶ್ನೆ ಅಂದ ತಕ್ಷಣ ಬರಿ ಒಂದು ಅಂಕದ್ದೇ ಅಂತ ಅಲ್ಲ ಇದರಲ್ಲಿ ಎರಡು ಅಂಕದ ಪ್ರಶ್ನೆಗಳು ಸಹ ಇರಬಹುದು ಆನಂತರ ಇಲ್ಲಿ ಕಠಿಣತೆಯ ಮಟ್ಟ ಎನ್ನುವ ವಿಚಾರಕ್ಕೆ ನಾವು ಬಂದರೆ ಇಲ್ಲಿ ವಸ್ತುನಿಷ್ಠ ಪ್ರಶ್ನೆ ಸುಲಭ ಎನ್ನುವ ಭಾವನೆ ಏನೂ ಇಲ್ಲ ಅಥವಾ ದೀರ್ಘ ಉತ್ತರ ಪ್ರಶ್ನೆಗಳು ಬಹಳ ಕಷ್ಟ ಎನ್ನುವ ಭಾವನೆ ಏನೂ ಇಲ್ಲ ಯಾಕೆಂದರೆ ಆ ಪ್ರಶ್ನೆಯ ರಚನೆ ಮೇಲೆ ಆಧಾರವಾಗಿರುತ್ತೆ ದೀರ್ಘ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆಗಳು ಸಹ ಸುಲಭವಾಗಿರಬಹುದು ಆಮೇಲೆ ನಂತರ ವಸ್ತುನಿಷ್ಠ ಪ್ರಶ್ನೆಗಳು ಏನಂತ ಕರಿತೀವಿ ಅವು ಒಂದು ಸ್ವಲ್ಪ ಕಠಿಣತೆಯನ್ನು ಸಹ ಹೊಂದಿರಬಹುದು ಆಗ ಅವು ಸುಲಭದ ಪ್ರಶ್ನೆಗಳಾಗಲ್ಲ ಹಾಗಾಗಿ ವಸ್ತುನಿಷ್ಠ ಎಂದಕ್ಷಣ ಸುಲಭ ದೀರ್ಘ ಉತ್ತರ ಎಂದಕ್ಷಣ ಕ್ಲಿಷ್ಟಕರ ಎನ್ನುವ ಭಾವನೆ ಇಲ್ಲಿ ಬರುವುದಿಲ್ಲ ಪ್ರಶ್ನೆಗಳನ್ನು ರಚಿಸುವ ಆಧಾರದ ಮೇಲೆ ಇರುತ್ತೆ ಅದು ಹಾಗಾಗಿ ಇಲ್ಲಿ ಕಿರು ಉತ್ತರ ಬೀಜೋಕ್ತಿಗಳ ಘಟಕದಲ್ಲಿ ಒಂದು ಪ್ರಶ್ನೆ ಒಂದು ಅಂಕದಿದೆ ದೀರ್ಘ ಉತ್ತರ ಪ್ರಾಯೋಗಿಕ ರೇಖಾಗಣಿತದಲ್ಲಿ ಒಂದು ಪ್ರಶ್ನೆ ನಾಲ್ಕು ಅಂಕದಿರುತ್ತೆ ಒಟ್ಟು ತಿಳುವಳಿಕೆಯಲ್ಲಿ ಎಲ್ಲ ಕೂಡಿದರೆ ನೋಡಿ ವಸ್ತುನಿಷ್ಠ ಐದು ಪ್ರಶ್ನೆಗಳು ಐದು ಅಂಕಗಳು ಕಿರು ಉತ್ತರ ಐದು ಪ್ರಶ್ನೆಗಳು ಒಂಬತ್ತು ಅಂಕಗಳು ದೀರ್ಘ ಉತ್ತರ ಒಂದು ಪ್ರಶ್ನೆ ನಾಲ್ಕು ಅಂಕಗಳು ಒಟ್ಟು ತಿಳುವಳಿಕೆ ವಿಭಾಗದಲ್ಲಿ ಹನ್ನೊಂದು ಪ್ರಶ್ನೆ ಹದಿನೆಂಟು ಅಂಕಗಳು ಬಂತು ನೋಡೋಣ ಇಲ್ಲಿ ವೇಟದಲ್ಲಿ ಏನು ಮಾಡಿದ್ದೀವಿ ನಾವು ತಿಳುವಳಿಕೆಗೆ 45% ಏನಿದ್ದರಲ್ಲಿ 18 ಅಂಕ 11 ಪ್ರಶ್ನೆ ಇಲ್ಲಿ ಸಹ ನಮಗೆ 18 ಪ್ರಶ್ನೆ 11 ಪ್ರಶ್ನೆ 18 ಅಂಕಗಳು ಇಲ್ಲಿ ಬಂದಿದೆ ವೀಕ್ಷಕರಿಗೆ ಅನ್ವಯಕ್ಕೆ ಹೋದರೆ ಪರಿಮಾಣಗಳ ಹೋಲಿಕೆ ಘಟಕದಲ್ಲಿ ಕಿರು ಉತ್ತರ ಒಂದು ಪ್ರಶ್ನೆ ಎರಡು ಅಂಕದ್ದು ಭಾಗಲಬ್ಧ ಸಂಖ್ಯೆಗಳು ಘಟಕದಲ್ಲಿ ಒಂದು ಪ್ರಶ್ನೆ ಎರಡು ಅಂಕದ್ದು ಇವೆರಡೇ ಇರೋದಿಲ್ಲಿ ಒಟ್ಟಾರೆ ಅನ್ವಯದಲ್ಲಿ ಎರಡು ಪ್ರಶ್ನೆ ನಾಲ್ಕು ಅಂಕದ್ದು ಇಲ್ಲಿ ವೇಟೇಜಲ್ಲಿ ಚೆಕ್ ಮಾಡ್ಕೊಳ್ಳೋಣ ಅನ್ವಯದಲ್ಲಿ 10%ಗೆ 4 ಅಂಕ 2 ಪ್ರಶ್ನೆ ಅಂದರೆ 2 ಪ್ರಶ್ನೆ 4 ಅಂಕ ಅಂತ ಆಯಿತು ನೋಡಿ ಇಲ್ಲಿ 2 ಪ್ರಶ್ನೆ 4 ಅಂಕ ಈಗ ಕೌಶಲ ವಿಭಾಗಕ್ಕೆ ಬಂದರೆ ವಸ್ತುನಿಷ್ಠ ವಿಭಾಗದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಆ ಘಟಕದಲ್ಲಿ ಒಂದು ಪ್ರಶ್ನೆ ಒಂದು ಅಂಕದ್ದು ಕಿರು ಉತ್ತರದಲ್ಲಿ ಪ್ರಾಯೋಗಿಕ ರೇಖಾಗಣಿತ ಘಟಕದಲ್ಲಿ ಒಂದು ಪ್ರಶ್ನೆ 2 ಅಂಕದ್ದು ಸುತ್ತಳತೆ ಮತ್ತು ವಿಸ್ತೀರ್ಣ ಘಟಕದಲ್ಲಿ ಒಂದು ಪ್ರಶ್ನೆ 2 ಅಂಕದ್ದು ಆನಂತರ ಘಾತಗಳು ಮತ್ತು ಘಾತಾಂಕಗಳದರಲ್ಲಿ ವಸ್ತುನಿಷ್ಠದಲ್ಲಿ ಒಂದು ಪ್ರಶ್ನೆ ಒಂದು ಅಂಕದ್ದು ಸಮಮಿತಿ ಘಟಕದಲ್ಲಿ ವಸ್ತುನಿಷ್ಠದಲ್ಲಿ ಒಂದು ಪ್ರಶ್ನೆ 2 ಅಂಕದ್ದು ಒಟ್ಟು ವಸ್ತುನಿಷ್ಠೆ ಎಷ್ಟಾಯ್ತಿಲ್ಲಿ 3 ಪ್ರಶ್ನೆಗಳು 4 ಅಂಕಗಳು ಕಿರು ಉತ್ತರ 2 ಪ್ರಶ್ನೆ 4 ಅಂಕಗಳು ಒಟ್ಟು ಕೌಶಲದಲ್ಲಿ 5 ಪ್ರಶ್ನೆ 8 ಅಂಕಗಳು ನೋಡಿ ಇಲ್ಲಿ ಕೌಶಲದಲ್ಲಿ 5 ಪ್ರಶ್ನೆ 8 ಅಂಕಗಳಿದ್ದಾವೆ 20% ಕೊಟ್ಟಿದ್ದೀವಿ ಈಗ ಈ ಉದ್ದಿಷ್ಟವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ ಈ ಬ್ಲೂ ಪ್ರಿಂಟಲ್ಲಿ ಯಥಾವತ್ತಾಗಿ ಬಂದು ಹೋಯಿತು ಈ ಬ್ಲೂ ಪ್ರಿಂಟು ತೆಗಿಬೇಕಾದಾಗ ಈ ವೆಯ್ಟೇಜ್ನಲ್ಲಿ ಬಹಳ ಪ್ರಮುಖವಾದದ್ದು ಈ ಉದ್ದಿಷ್ಟವಾರು ಮತ್ತು ಅಂಕ ಮತ್ತು ಪ್ರಶ್ನೆಗಳು ವೀಕ್ಷಕರು ಈಗ ನಾವು ಪ್ರಶ್ನೆಗಳನ್ನು ಬ್ಲೂ ಪ್ರಿಂಟಲ್ಲಿ ಅಳವಡಿಸಿಕೊಂಡಿದ್ದಾಯಿತು ಇದೇ ರೀತಿ ಈ ಪ್ರಶ್ನೆಗಳ ಸ್ವರೂಪ ಸಹ ಎಣಿಸಿ ನೋಡಿದ್ರೆ ಸರಿಯಾಗಿರುತ್ತೆ ಆನಂತರ ಕಠಿಣತೆಯ ಮಟ್ಟವನ್ನು ಸಹ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರು ಈಗ ಪ್ರಶ್ನೆಗಳು ಮತ್ತು ಸಾಮರ್ಥ್ಯಗಳು ವೀಕ್ಷಕ ನೋಡಿ ಇಲ್ಲಿ ಸಾಮರ್ಥ್ಯವಾರು ಪ್ರಶ್ನೆಗಳ ಹಂಚಿಕೆ ಘಟಕ ಅಥವಾ ಸಾಮರ್ಥ್ಯ ಪ್ರಶ್ನೆ ಸಂಖ್ಯೆ ಈ ಪ್ರಶ್ನೆ ಸಂಖ್ಯೆಗಳು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಕಾರ ಇಲ್ಲಿ ನಾನು ಹಾಕಿದ್ದೀನಿ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಹ ಇಲ್ಲಿ ನಾನು ವಿವರಿಸುತ್ತೇನೆ ಚೆಕ್ ಮಾಡ್ತಾ ಹೋಗೋಣ ವೀಕ್ಷಕರೇ ಪರಿಮಾಣಗಳ ಹೋಲಿಕೆ ವೀಕ್ಷಕರೇ 2021-22 ಸಾಲಿಗೆ ಪರಿಮಾಣಗಳ ಹೋಲಿಕೆ ಈ ಒಂದು ಘಟಕದಲ್ಲಿ ಇಲಾಖೆ 15 ಸಾಮರ್ಥ್ಯಗಳು ಆ ಪಠ್ಯದಲ್ಲಿ ಇದ್ದಾವೆ ಇಲಾಖೆ ನಿಗದಿಪಡಿಸಿರೋದೇ 15 ಸಾಮರ್ಥ್ಯಗಳು DSCET ಅವರು ಈ 15 ಸಾಮರ್ಥ್ಯಗಳಲ್ಲಿ ನಾನು ಒಂದು 4
ಮೂರು ಸಾಮರ್ಥ್ಯಗಳಿಗೆ ಪ್ರಶ್ನೆಗಳನ್ನು ರೂಪಿಸಿದ್ದೇನೆ. ಉದಾಹರಣೆ ನೋಡಿ, ಇಲ್ಲಿ ಭಿನ್ನ ರಾಶಿ ಮತ್ತು ದಶಮಾಂಶಗಳನ್ನು ಶೇಕಡೆಗೆ ಪರಿವರ್ತಿಸುವುದು ಈ ಸಾಮರ್ಥ್ಯಕ್ಕೆ ಒಂದು ಪ್ರಶ್ನೆಯನ್ನು ರೂಪಿಸಿದ್ದೇನೆ. ಪ್ರಶ್ನೆ ಸಂಖ್ಯೆ ಒಂದಾಗಿರುತ್ತದೆ. ಯಾವುದು ಏನದು ಪ್ರಶ್ನೆ ಅಂತ ಹೇಳಿದ್ರೆ, ಸೊನ್ನೆ ಬಿಂದು ಎರಡರ ಶೇಕಡ ರೂಪ ಡ್ಯಾಶ್ ಅಂತೇಳಿ ಒಂದು ಪ್ರಶ್ನೆಯನ್ನು ವಸ್ತುನಿಷ್ಠದಲ್ಲಿ ನಾನು ರೂಪಿಸಿದ್ದೇನೆ. ಒಂದು ಅಂಕದ್ದು ಒಂದು ಪ್ರಶ್ನೆ ಇಲ್ಲಿದೆ ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿದೆ. ಸೊನ್ನೆ ಬಿಂದು ಎರಡರ ಶೇಕಡ ರೂಪ ಡ್ಯಾಶ್, ಇದು ಮೊದಲನೇ ಪ್ರಶ್ನೆ ಇದು. ಆನಂತರ ಎರಡನೇದು ಪರಿಮಾಣಗಳನ್ನು ಹೋಲಿಸಿ ಅನುಪಾತದಲ್ಲಿ ಸೂಚಿಸುವುದು, ಇದೊಂದು ಸಾಮರ್ಥ್ಯ. ಈ ಸಾಮರ್ಥ್ಯಕ್ಕೆ ಒಂದು ಪ್ರಶ್ನೆ ರೂಪಿಸಿದ್ದೇನೆ. ನಾಲ್ಕು ಕಿಲೋಮೀಟರ್ ಮತ್ತು 400 ಮೀಟರ್ಗಳಿಗಿರುವ ಅನುಪಾತ ಕಂಡುಹಿಡಿಯಿರಿ. ಇದು ಒಂದು ಪ್ರಶ್ನೆ ಎರಡು ಅಂಕದ್ದಿದು. ಇದು ಪ್ರಶ್ನೆ ಪತ್ರಿಕೆಯಲ್ಲಿ 12ನೇ ಪ್ರಶ್ನೆ ಆಗಿರುತ್ತೆ. ಪ್ರಶ್ನೆ ಪತ್ರಿಕೆಯಲ್ಲಿ 12ನೇ ಪ್ರಶ್ನೆ ಇಲ್ಲಿದೆ ನೋಡಿ. 4 ಕಿಲೋಮೀಟರ್ ಮತ್ತು 400 ಮೀಟರ್ಗಳಿಗಿರುವ ಅನುಪಾತವನ್ನು ಕಂಡುಹಿಡಿಯಿರಿ. ಇದು ಎರಡು ಮಾರ್ಕ್ಸಿನ ಪ್ರಶ್ನೆ. ಆನಂತರ ಸರಳ ಬಡ್ಡಿ ಹಾಗೂ ಮೊತ್ತಗಳಿಗೆ ಸಂಬಂಧಿಸಿದ ಅಂಶಗಳು, ಸೂತ್ರ ಹಾಗೂ ಲೆಕ್ಕಗಳು, ಇದು ಒಂದು ಸಾಮರ್ಥ್ಯ. ಈ ಸಾಮರ್ಥ್ಯಕ್ಕೆ ಪ್ರಶ್ನೆ, ಸರಳ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಇದು ಒಂದು ಪ್ರಶ್ನೆ ಎರಡು ಅಂಕದ್ದು. 13ನೇ ಪ್ರಶ್ನೆ ಇಲ್ಲಿ ನೋಡಿರಿ. ಸರಳ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಎರಡನೇ ಘಟಕದ್ದು ಭಾಗಲಬ್ಧ ಸಂಖ್ಯೆಗಳು. ಇದರಲ್ಲಿ 7 ಸಾಮರ್ಥ್ಯಗಳು. ಆ 7 ಸಾಮರ್ಥ್ಯಗಳಲ್ಲಿ 1, 2, 3, 4 ಸಾಮರ್ಥ್ಯಗಳಿಗೆ ನಾನು ಪ್ರಶ್ನೆಯನ್ನು ತೆಗೆದಿದ್ದೇನೆ. ಭಾಗಲಬ್ಧ ಸಂಖ್ಯೆಗಳ ಪರಿಚಯ, ಈ ಒಂದು ಸಾಮರ್ಥ್ಯಕ್ಕೆ ಒಂದು ಪ್ರಶ್ನೆ ಇದೆ. ಯಾವುದಾದರೂ ಎರಡು ಭಾಗಲಬ್ಧ ಸಂಖ್ಯೆಗಳು ಡ್ಯಾಶ್ ಮತ್ತು ಡ್ಯಾಶ್, ಇದು ಒಂದು ಪ್ರಶ್ನೆ ಒಂದು ಅಂಕದ್ದು. ಇದು ಎರಡನೇ ಪ್ರಶ್ನೆ ಆಗಿರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ. ಇಲ್ಲಿದೆ ನೋಡಿ, ಯಾವುದಾದರೂ ಎರಡು ಭಾಗಲಬ್ಧ ಸಂಖ್ಯೆಗಳು ಡ್ಯಾಶ್ ಮತ್ತು ಡ್ಯಾಶ್ ಅಂತೇಳಿದೆ. ಇಲ್ಲಿ ವೀಕ್ಷಕರು ನೋಡಿ, ಇಲ್ಲಿ ನಾನು ಪ್ರತಿ ಘಟಕಕ್ಕೂ ಆ ಘಟಕದಲ್ಲಿ ಎಷ್ಟು ಪ್ರಶ್ನೆ ತೆಗೆಯಲಾಗಿದೆ ಅನ್ನೋದು ಇಲ್ಲಿ ಬರೆದಿರ್ತೀನಿ. ಇಲ್ಲಿ ಈ ಘಟಕದಲ್ಲಿ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1, ಒಟ್ಟು 3 ಪ್ರಶ್ನೆಗಳು 5 ಅಂಕಗಳು. ಈ ರೀತಿಯೂ ಸಹ ನಾವು ಇಲ್ಲಿ ಬರ್ಕೋಬೇಕಾಗುತ್ತೆ ವೀಕ್ಷಕರೇ. ವೀಕ್ಷಕರೇ, ಇಲ್ಲಿ ಇದೇ ರೀತಿ ಎಲ್ಲ ಸಾಮರ್ಥ್ಯಗಳಿಗೂ ಯಾವ್ಯಾವ ಪ್ರಶ್ನೆಗಳನ್ನು ರೂಪಿಸಲಾಗಿದೆ ಎನ್ನುವುದರಲ್ಲಿ ಇಲ್ಲಿ ಮುದ್ರಿಸಲಾಗಿದೆ. ಆನಂತರ ಪ್ರಶ್ನೆ ಸಂಖ್ಯೆ, ಪ್ರಶ್ನೆ ಪತ್ರಿಕೆಯಲ್ಲಿರುವ ಈ ಪ್ರಶ್ನೆಯ ಸಂಖ್ಯೆಗಳನ್ನು ಸಹ ಇಲ್ಲಿ ನಮೂದು ಮಾಡಲಾಗಿರುತ್ತೆ. ಇಲ್ಲಿ ಅಂಕಗಳನ್ನು ಸಹ ನಮೂದು ಮಾಡಲಾಗಿರುತ್ತೆ. ಇದೊಂದು ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಏನಿದೆ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಮೊದಲನೇ ಪ್ರಮುಖ ಪ್ರಶ್ನೆ ಸಂಖ್ಯೆ, ಬಿಟ್ಟ ಸ್ಥಳ ತುಂಬಿ ವಾಕ್ಯ ಪೂರ್ತಿ ಮಾಡಿ ಅಂತೇಳಿ ಇಲ್ಲಿ 11 ಪ್ರಶ್ನೆಗಳನ್ನು ರಚನೆ ಮಾಡಲಾಗಿದೆ. ಅದು ತಲಾ 1 ಅಂಕದ್ದು, 11 ಮಾರ್ಕ್ಸಿಗೆ ಬರುತ್ತೆ. ಅನ್ನೋದು ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ 2 ಅಂಕದ ಪ್ರಶ್ನೆಗಳಿರುತ್ತೆ, ಅದರಲ್ಲಿ ಸಹ 11 ಪ್ರಶ್ನೆಗಳಿರುತ್ತೆ, ಅದು 22 ಅಂಕ ಆಗುತ್ತೆ. ಇಲ್ಲಿ ಪ್ರಮುಖ ಪ್ರಶ್ನೆ 3ರಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಅದು 3 ಅಂಕದ್ದು. ಪ್ರಮುಖ ಪ್ರಶ್ನೆ 4ರಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಅದು 4 ಅಂಕದ್ದು. ಇದು 3 ಅಂಕದ್ದು. ಒಟ್ಟು 40 ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ಕೋಬೋದು ಸ್ನೇಹಿತರೆ. ವೀಕ್ಷಕರೀಗ ಈ ಸಾಮರ್ಥ್ಯವಾರು ಪ್ರಶ್ನೆಗಳ ಹಂಚಿಕೆಯನ್ನು ಸಹ ಇಲ್ಲಿ ನಾವು ನೋಡಿದ್ದಾಯಿತು. ಇದೇ ರೀತಿ ಪ್ರತಿಯೊಂದು ಘಟಕದ ಯಾವ್ಯಾವ ಸಾಮರ್ಥ್ಯ ನಿಗದಿಪಡಿಸಲಾಗಿದೆ ಆ ಸಾಮರ್ಥ್ಯಗಳನ್ನು ಇಲ್ಲಿ ಪಟ್ಟಿ ಮಾಡಿಕೊಂಡು ಆಯಾ ಸಾಮರ್ಥ್ಯಕ್ಕೆ ಏನೆಲ್ಲ ಪ್ರಶ್ನೆಗಳನ್ನು ನೀಡಲಾಗಿದೆ, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಕ್ರಮ ಸಂಖ್ಯೆಯಲ್ಲಿದೆ ಎನ್ನುವುದು ಸಹ ಈ ಥರ ಪಟ್ಟಿ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಈ ರೀತಿ ಮೇಡಮ್, ಈ ರೀತಿ ಎಲ್ಲ ಘಟಕ ಮತ್ತು ಘಟಕದಲ್ಲಿರ್ತಕ್ಕಂಥ ಸಾಮರ್ಥ್ಯಗಳಿಗೆ ನಾವು ಯಾವೆಲ್ಲ ಪ್ರಶ್ನೆಗಳನ್ನು ರೂಪಿಸಿದ್ದೇವೆ ಎನ್ನುವುದನ್ನು ಇಲ್ಲಿ ಬರ್ಕೊಂಡು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲೆಲ್ಲಿದ್ದಾವೆ ಅವು ಯಾವ ಕ್ರಮ ಸಂಖ್ಯೆಯಲ್ಲಿದ್ದಾವೆ ಅನ್ನೋದು ಸಹ ಇಲ್ಲಿ ನಾವು ಬರ್ಕೋಬೇಕಾಗುತ್ತೆ ವೀಕ್ಷಕರೇ. ವೀಕ್ಷಕರಿಗೆ ಕೊನೆಯದಾಗಿ ಕೀ ಉತ್ತರಗಳು ಅಂತ ಹೇಳಿಬಿಟ್ಟು, ಈ ಕೀ ಉತ್ತರಗಳನ್ನು ಸಹ ಇದೇ ರೀತಿ ನಾವು ಸಿದ್ಧತೆ ಪಡಿಸಿ ಇಟ್ಟುಕೊಳ್ಳಬೇಕು. ಯಾಕಂದರೆ ಅದು ಆ ವಿದ್ಯಾರ್ಥಿಗಳು ಬರೆದಂತಹ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ ಮತ್ತು ನಿಖರತೆಯನ್ನು ನೋಡಿ ಅಂಕಗಳನ್ನು ನೀಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ನಾವು ಪೂರ್ವಸಿದ್ಧತೆಯಾಗಿ ಈ ಒಂದು ಕೀ ಉತ್ತರಗಳನ್ನು ಇಲ್ಲಿ ಈ ರೀತಿ ಬರೆದು ಇಟ್ಟುಕೊಳ್ಬೇಕಾಗುತ್ತದೆ. ಈ ಕೀ ಉತ್ತರಗಳ ಪಟ್ಟಿಯಿಂದ ನಾವು ಮೌಲ್ಯಮಾಪನವನ್ನು ಸುಲಭವಾಗಿ ಮಾಡಬಹುದು. ವೀಕ್ಷಕರೇ, ಈಗ ನಾವು ಈ ಬ್ಲೂ ಪ್ರಿಂಟು ಮತ್ತು ವೈಟೇಜು ಮತ್ತು ಸಾಮರ್ಥ್ಯ ಮತ್ತು ಪ್ರಶ್ನೆಗಳ ಒಂದು ಹಂಚಿಕೆ ಎಲ್ಲ ನಾವು ತಿಳ್ಕೊಂಡಿದ್ದಾಯ್ತು ವೀಕ್ಷಕರೇ. ವೀಕ್ಷಕರೇ, ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಈ ವಿಡಿಯೋದಲ್ಲಿ ವಿಷಯಾಂಶಗಳು ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ, 2021-22 ಸಾಲಿನ ಪರ್ಯಾಯ ಶೈಕ್ಷಣಿಕ ಯೋಜನೆ ಅಡಿಯಲ್ಲಿ ಮೌಲ್ಯಮಾಪನದ ಬಗ್ಗೆ ನನ್ನ ಚಾನಲಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ. ಅಲ್ಲಿ ಹೋಗಿ ಆ ಒಂದು ವಿಷಯಾಂಶಗಳನ್ನು ತಿಳಿದುಕೊಳ್ಳಬಹುದು. ಧನ್ಯವಾದಗಳು.